ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ಜನವರಿ ಹತ್ತರಿಂದ ಮುಖ್ಯಮಂತ್ರಿ ಮನೆ ಚಲೋ ಅನಿರ್ದಿಷ್ಟ ಹೋರಾಟಕ್ಕೆ ತಯಾರಿ ನಡೆಸಿತ್ತು ಕೋವಿಡ್ ಕೇಸ್ ಹೆಚ್ಚುತ್ತಿರುವ ಕಾರಣ ಹೇಳಿ ಸರ್ಕಾರ ಅನುಮತಿ ನಿರಾಕರಿಸಿದೆ ಆದರೂ ಹೋರಾಟ ನಡೆಸುವ ತೀರ್ಮಾನ ಕೈಗೊಂಡಿತ್ತು ಆದರೆ ಇಂದು ಇಲಾಖೆಯ ಸಚಿವ ಹಾಲಪ್ಪ ಆಚಾರವರ ಅಧ್ಯಕ್ಷತೆಯಲ್ಲಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಉಮಾ ಮಹಾದೇವನ್ ನಿರ್ದೇಶಕರಾದ ಪ್ರಿಯಾಂಕಾ ಮೇರಿ ಜೆ ಡಿ ಉಷಾರವರು ಉಪಸ್ಥಿತಿಯಲ್ಲಿ ಸಭೆ ನಡೆಸಿ ಎನ್ಇ ಪಿ ಬಾಲವಾಟಿಕಾ ಸೇವಾ ಜ್ಯೇಷ್ಠತೆ ಆಧಾರದಲ್ಲಿ ಹಣ ಬಿಡುಗಡೆ ಸರ್ವಿಸ್ ರೂಲ್ಸ್ ಇಡಿಗಂಟು ಹಣ ಹೆಚ್ಚಳ ಮತ್ತು ಪಂಚಾಯಿತಿ ಮೇಲ್ವಿಚಾರಣೆ ಕೈಬಿಡುವುದು ಅನುಕಂಪ ಆಧಾರದಲ್ಲಿ ಕೆಲಸಕ್ಕೆ ಮಗಳು ಮತ್ತು ಸೊಸೆ ಸೇರ್ಪಡೆ ಮೊಟ್ಟೆ ವಿತರಣೆ ಸಮಸ್ಯೆ ಮತ್ತು ಪಿ ಹಾಗೂ ಕ್ರಷ್ ಬಗ್ಗೆ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿ ಶಿಕ್ಷಣ ಇಲಾಖೆಗೆ ಪತ್ರ ಬರೆದು ಅಂಗನವಾಡಿ ಮಕ್ಕಳ ಹಾಜರಾತಿ ಉಳಿಸುವುದು ಮುಖ್ಯಮಂತ್ರಿಗಳೊಂದಿಗೆ ಸಭೆ ಏರ್ಪಡಿಸುವುದು ಹಾಗೂ ಇತರೆ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ ಸಚಿವರ ಕೋರಿಕೆಯ ಮೇರೆಗೆ ಹಾಗೂ ಜನವರಿ ಏಳರ ರಾತ್ರಿಯಿಂದ ಹತ್ತು ಗಂಟೆಯ ಬೆಳಗ್ಗೆವರೆಗೆ ಲಾಕ್ಡೌನ್ ಇರುವುದರಿಂದ ಬಸ್ ಬುಕ್ ಮಾಡುತ್ತಿಲ್ಲದ ಕಾರಣ ಪ್ರಯಾಣದ ಸಮಸ್ಯೆ ಸ್ಥಳೀಯ ಅಧಿಕಾರಿಗಳ ಒತ್ತಡ ಕೋವಿಡ್ ಹೆಚ್ಚುತ್ತಿರುವ ಕಾರಣ ಹೋರಾಟ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು ಎಂದು ತಿಳಿಸಲಾಗಿದೆ ಪ್ಯೂರ ರಿಪೋರ್ಟ್ ದಾವಲ್ ಶೇಡಮ್ ಭಾರತ ವೈಭವ ನ್ಯೂಸ್ ಇಲಕಲ್ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharatpur, Delhi newspaper, BV News Channel and BV Fast Web News from all the Talukas of Karnataka. If interested, send your resume to 948263333.